ಬಜೆಟ್ ಅಧಿವೇಶನಕ್ಕೆ ಶಾಸಕ ಕೆ ಸಿ ನಾರಾಯಣಗೌಡ ಗೈರಾಗುತ್ತಾರಾ ಎನ್ನುವ ಅನುಮಾನಕ್ಕೆ ಶಾಸಕರ ಬೆಂಬಲಿಗರು ಸಮಜಾಯಿಷಿ ನೀಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯುತ್ತಿರುವ ನಾರಾಯಣಗೌಡರ ಬೆಂಬಲಿಗರ ಸಭೆಯಲ್ಲಿ ಅವರು ಎಲ್ಲೂ ಹೋಗಿಲ್ಲ, ಯಾವುದೇ ಆಪರೇಷನ್ ಕಮಲಕ್ಕೂ ಸಿಲುಕಿಲ್ಲ ಅಂತ ಬೆಂಬಲಿಗರು ಸಮಂಜಾಯಿಸಿ ನೀಡಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ ಆಪ್ತ ಬೆಂಬಲಿಗರು ಅನಾರೋಗ್ಯದ ನಿಮಿತ್ತ ಹೊರಗೆ ಇದ್ದಾರೆ ಅಷ್ಟೇ ಎಂದಿದ್ದಾರೆ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ನಾಯಕರು, ಇದೆಲ್ಲ ಕೇವಲ ಅಪಪ್ರಚಾರ, ಇದಕ್ಕೆ ಕಿವಿ ಕೊಡಬೇಡಿ, ನಾಳೆ ಬಜೆಟ್ ಮಂಡನೆಗೆ ನಾರಾಯಣಗೌಡರು ಬರುತ್ತಾರೆ ಎಂದು ತಿಳಿಸಿದ್ದಾರೆ. ಬಜೆಟ್ ಮಂಡನೆಗೆ ಅವರು ಸದನಕ್ಕೆ ಹಾಜರಾಗ್ತಾರೆ ಅಂತ ನಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಾಧ್ಯಮದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಯಾವುದೇ ಕಾರಣಕ್ಕೂ ಅವರು ಪಕ್ಷಾಭಿತವಾಗುವಂಥ ಸಂದರ್ಭ ಬಂದೂ ಇಲ್ಲ, ಬರೋದೂ ಇಲ್ಲ. ಜೊತೆಗೆ ಹಂಗೇನೆ ವಿಚಾರನ ತಮ್ಮ ತರಕ್ಕಿಂತ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಎಲ್ಲ ಕಾರ್ಯಕರ್ತ ಬಂದು ಅವ್ರ ಮುಖಾಂತರ ನಮಗೆ ನಮ್ಮ ಮಾಧ್ಯಮದೊಂದಿಗೆ ಒಂದು ನಮ್ಮ ಮಲೆನಾಡು ಮಾತನ್ನ ನಮ್ಗೆ ಹೇಳ್ತಾ ಇದ್ವಿ. ಯಾವುದೇ ಗೌಡರು ಅಷ್ಟನ್ನೇ ಹೇಳಿದ್ದಾರೆ, ಯಾವುದೇ ಕಾರಣ ನಾನೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮುಖ್ಯಮಂತ್ರಿ ನಾವು ತಂದ್ಕೊಡಲ್ಲ, ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋ ಮಾತನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಸಂಪರ್ಕದಲ್ಲಿದ್ದಾರೆ ಕಾರ್ಯಕರ್ತರ ಸಂಪರ್ಕ ಅನಾರೋಗ್ಯದ ನಿಮಿತ್ತ ಅವರು ನಿನ್ನೆ ಸದನಕ್ಕೆ ಬರೋಕ್ಕಾಗಿಲ್ಲ. ಮೂರು ಭಾಗ ಸದನಕ್ಕೆ ಹಾಜರಾಗಿದ್ದರೆ ಬಂದೇ ಬರ್ತಾರೆ. ಜೆಡಿಎಸ್ ಕಾರ್ಯಕರ್ತ ನವೀನ್ ಎಂಬಾತ ನಾರಾಯಣಗೌಡರಿಗೆ ಕರೆ ಮಾಡಿ ಮಾಧ್ಯಮಗಳಿಗೆ ಉತ್ತರ ನೀಡುವಂತೆ ಮನವಿ ಮಾಡಿಕೊಂಡಿರುವ ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಶಾಸಕರು ಪ್ರತಿಕ್ರಿಯೆ ನೀಡಿದ್ದು ತಮಗೆ ಫುಡ್ ಪಾಯ್ಸನ್ ಆಗಿದೆ ಎಂದು ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಹಲೋ 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 ಅಣ್ಣ, ನಮಸ್ತೆ ಅಣ್ಣ, ನಾನು ನವೀನ್ ಅಂತ. ಹಲೋ ಹಲೋ ಅಣ್ಣ, ನಮಸ್ತೆ ಅಣ್ಣ. ನಮಸ್ತೆ, ನಾನು ನವೀನ್ ಅಂತ, ಬೆಂಗಳೂರಿಂದ. ಇವರು ಸುವರ್ಣ ನ್ಯೂಸ್ ಅವರು, ನಿಮ್ಮ ಹೆಸರು ಸುಮ್ ಸುಮ್ನೆ ಆಗ್ತಾವ್ರಣ ಟಿವಿಲಿ. ಇವರು ಅಧಿವೇಶನಕ್ಕೆ ಬರಲ್ಲ ಅನ್ಬಿಟ್ಟೆಲ್ಲ ತೋರಿಸ್ತಾವ್ರ ಕಣ. ನನ್ಗೆ ಫುಡ್ ಪಾಯ್ಸನ್ ಆಗ್ಬಿಟ್ಟಿದ್ದೀನ, ನಾನು ಸ್ಪೀಕರ್ ಸಾಹೇಬ್ರಿಗೂ ಕುಮಾರಣ್ಣಗೂ ಒಂದು ಅಲ್ಲಿ ಲೆಟರ್ ಕಳ್ಸಿದೀನಿ, ಫುಡ್ ಪಾಯ್ಸನ್ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ ಬರಕ್ಕಾಗಲ್ಲ, ಸಾಯಂಕಾಲ ನೋಡ್ತೀನಿ. ಅದೇ ಅದೇ, ಆದ್ರೆ ಒಂದು ಚಾನಲ್ಗೆ ಫೋನ್ ಹಾಕಿ ಹೇಳ್ಬಿಡೋಣ ಅವ್ರಿಗೆ, ಸುಮ್ನೆ ಎಲ್ಲರಿಗೂ ಗಲ್ಬಿಲಿ ಆಯ್ತದೆ. ಹಂಗಾಗಿ ಈಗ ನಮ್ ತಂದೆಯವ್ರ, ನಾನು ಆಫೀಸ್ ಅಲ್ಲಿ ಇದ್ದೆ, ನಮ್ ತಂದೆಯವ್ರು ಫೋನ್ ಮಾಡಿ ಹೇಳಿದ್ರು ಹಿಂಗ್ ತೋರಿಸ್ತಾವ್ರ ಕಣೋ ಅಂತ. ಅದಕ್ಕೆ ಹಂಗೆಲ್ಲ ಇಲ್ಲ, ಸುಮ್ನೆ ಚಾನಲ್ ಅವ್ರು ಸುಳ್ಳು ಸುದ್ದಿ ಹಬ್ಸ್ತಾರೆ ಅಂದೆ. ಸುಳ್ಳು, ಅದೇ ಅದೇ ಅಣ್ಣ. ಸರಿ ಅಣ್ಣ, ಒಂದ್ ಚಾನಲ್ಗೆ ಒಂದ್ ಸ್ಟೇಟ್ಮೆಂಟ್ ಕೊಡಿ ಎಲ್ಲಾರ. ಆಯ್ತು, ಓಕೆ, ಥ್ಯಾಂಕ್ ಯು.